जय को जय हर तनय जय को जय करी वन जय को जय हर तनय भय निवारण दुरित हरण गणनाथ जय तु जय करी वन ಚಂದ್ರ ಕುಲಕ್ಕೆ ತಿಲಕಪ್ರಾಯ ಮಾನವ ಶ್ರೇಷ್ಠ ನೆನೆಸಿದ ನಾನ ಚಕ್ರವರ್ತಿಯ ವಂಶ ನನ್ನದು ಅವರ ಮಗ ಇಂದ್ರಸೇನ ನನ್ನ ತಂದೆ ತಂದೆಯ ಇಚ್ಛೆಯಂತೆ ಸೌರಾಷ್ಟ್ರ ಮಣಿಪಾಲ ಅವನ ಮಗಳೊಡನೆ ನನ್ನ ಮದುವೆ ಆಯಿತು ಹೌದು ಅದು ಎಲ್ಲಿ ನೋಡಿದೋಣ ಅಲ್ಲಿ ಮಂಗಳ ವಾದ್ಯ ಆ ಕಡೆ ವಿಪ್ರ ಸಂದಣಿ ಆದ್ರೆ ಯಾಕೋ ಏನು ನನಗೆ ಇಷ್ಟರಲ್ಲಿಯೇ ನೆಮ್ಮದಿ ಇಲ್ಲ ಮದುವೆಯ ಸವಿ ನೆನಪಿಗಾಗಿ ನಿಮ್ಮೆಲ್ಲರೊಡನೆ ಜಲವಿಹಾರಕ್ಕೆ ಹೋಗಬೇಕೆಂಬುದು ನನ್ನ ಆಸೆಯಾಗಿದೆ ಹೌದಾ ಅದಕ್ಕಾಗಿ ನಾವೆಲ್ಲರೂ ಸಿದ್ಧವಾಗಿವೆಯಲ್ಲ ಸಿದ್ಧವಾಗಿಯೇ ಉಂಟು ಏನೋಣವೆ ಆದಿತ್ತು ಅಯ್ಯೋ ಅಮ್ಮ ಅಮ್ಮ ಯಾರದು ನಾನು ಸಖಿ ತಾಯಿ ಆಲಿಸ್ಬೇಕಮ್ಮ ಬಿದ್ದರೆ ತಾವ ಪದೆ ಹೊತ್ತಿವಿ ಅರಿಸುತ್ತಿರುವ ನೌಕೆಯು ಸುತ್ತಿ ಬಿರುಗಾಳಿ ಹೊಯ್ಲಿ ಮುಳುಗಿ ಹೋದು ಬಿತ್ತರಿಸಲೆ ತಾಯೆ ತಾಯಿ ಅಮ್ಮ ನಡೆದ ವಿಷಯವನ್ನು ಹೇಳುವುದಕ್ಕೆ ನನ್ನ ನಾಲಿಗೆ ತಡೆವರಿಸುತ್ತಿದೆ ತಾಯಿ ಯಾಕೆ ಆ ರೀತಿಯ ಭಯ ಇಂದು ನಿಮ್ಮನ್ನು ಕೈ ಹಿಡಿದ ನಿಮ್ಮ ರಸ ತನ್ನ ಗೆಳೆಯರೊಂದಿಗೆ ನಾವೆಯನ್ನು ಏರಿ ನದಿಯಲ್ಲಿ ವಿಹರಿಸುವುದಕ್ಕೆ ಹೋದ್ರಮ್ಮ ಹೊಳೆಯ ಮಧ್ಯೆ ಬೀಸಿದಂತಹ ಬಿರುಗಾಳಿಯ ಸರತಕ್ಕೆ ಸಿಕ್ಕಿ ನಾವೇ ಮುಳುಗಲ್ಪಟ್ಟಿದ್ದು ತಾಯಿ ತನ್ನವರೊಂದಿಗೆ ನೀರು ಮಾಡೋದ್ರಮ್ಮ ಶಿವನೇ ನಿಂತಾಯ ನಾದೆಯೋ
ಹೀಗೆ ವಿಹಾರಕ್ಕೆಂದು ತೆರಳಿರುವ ನನ್ನ ಪತಿದೇವ ಹೀಗೆ ಇಂಥ ಒಂದು ದುರ್ಘಟನೆ ಒಳಗಾಗಬೇಕೆ? ನನ್ನ ಪತಿದೇವರನ್ನು ಕಳೆದುಕೊಂಡೆ, ನನ್ನ ಪತಿದೇವರನ್ನು ಕೊಂದೆಯ ಮಹಾದೇವ. ಪತಿಯನ್ನು ಕಳೆದುಕೊಂಡು ಈ ಪೃಥ್ವಿಯಲ್ಲಿ ನಾನು ಯಾಕೆ ಬದುಕಿಕೊಂಡಿರ್ಬೇಕು? ಬದುಕಿದ್ರೆ ನನ್ನ ಬದುಕಿನಲ್ಲಿ ಏನರ್ಥ ಇದೆ? ಬದುಕಬೇಕು, ದಟ್ಟರನ್ನು ಕಳೆದುಕೊಂಡು ನಾನು ಬದುಕಿಕೊಂಡಿಲ್ಲ ರೇ. ಬೇಡ ಬೇಡ, ವಿಷವನ್ನಾದರೂ ಕುಡಿದು ನಾನು ಸೀಮಂತಿನಿ ಅಪ್ಪ, ದುಃಖದ ಆವೇಶದಲ್ಲಿ ವಿವೇಕವನ್ನೇ ಕಳೆದುಕೊಂಡಿದ್ದಿ. ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಆಡುತ್ತಾ ಇದ್ದಿ, ಮುಂದುವರಿಯುತ್ತಾ ಇದ್ದೀಯಲ್ಲ. ಆತ್ಮಹತ್ಯೆ ಅನ್ನೋದು ಪಾಪ. ಹೌದು ಪಾಪ, ಪುಣ್ಯ. ಪುಣ್ಯ ಸಂಗ್ರಹ ಮಾಡಿದೆ ಬರಬಹುದಾದ ಕಷ್ಟ ನಷ್ಟ ವಿಘ್ನ ದೂರ ಎಲ್ಲ ದೂರವಾಗಬಹುದು ಎಣಿಸಿ ನಾನು ವ್ರತವನ್ನು ಕೈಗೊಂಡದಲ್ವೇ. ವ್ರತಸ್ಥಳಾಗಿರುವ ನನ್ನ ಪಾಲಿಗೆ ಇಂಥ ತೊಂದರೆ ಬಂತು ಅಂದಾಗ ಯಾಕೆ ಬದುಕಬೇಕಪ್ಪ, ಯಾಕೆ ಬದುಕಬೇಕು? ಮಗಳೇ, ಈ ಕಷ್ಟ ನಷ್ಟ ಎನ್ನುವುದು ಪುಣ್ಯಾತ್ಮರಿಗೆ, ಮತ್ತೆ ವ್ರತನಿಷ್ಠನಾದವರಿಗೆ ಹೊರತು ಪಾಪಿಷ್ಠರಿಗೆ ಈ ಕಷ್ಟ ಎನ್ನುವುದು ಅವರು ಏನನ್ನೂ ಮಾಡಿಸುವುದಿಲ್ಲ, ಏನೂ ಮಾಡುವುದಿಲ್ಲ. ನೀನು ದುಃಖ ಮಾಡಬೇಡ, ಪತಿಯನ್ನು ಕಳೆದುಕೊಂಡೆ ಅಂತ ನೀ ದುಃಖ ಮಾಡುವುದೇ? ಪತಿ ಇಲ್ಲ ಅಂತ ಹೇಳಿದ್ದೆ ವಿನಃ ಪತಿ ಇಂತಹ ಕಾರಣದಿಂದ ಸತ್ತಿದ್ದಾನೆ ಅಂತ ಯಾರಾದರೂ ಬಂದು ಸೂಚಿಸಿದ್ದುಂಟೆ? ಇಲ್ಲ. ಹಾಗೂ ನನ್ನ ಮನಸ್ಸಿನಲ್ಲಿ ಅಲ್ಲೋ ನನಗೆ ಭರವಸೆಯಾಗಿ ಸಮಾಧಾನವಾಗಿ ಕಾಣುತ್ತದೆ, ನಿನ್ನ ಪತಿ ಸಾಯಲಿಲ್ಲ ಎನ್ನುವಂತ ಮನಸ್ಸು ನನಗಿದೆ. ಅಯ್ಯೋ, ನೀರಿನಲ್ಲಿ ನೌಕೆ ಮುಳುಗಿದ ಮೇಲೆ ಮತ್ತೆ ಬದುಕುವುದಕ್ಕೆ ಸಾಧ್ಯ? ನೀರಿನಲ್ಲಿಯೂ ಜೀವಿಸಿಕೊಂಡಿರುವವರು ಇದ್ದಾರೆ, ಜೀವಿಗಳಿದ್ದಾರೆ. ನೀರಿನಲ್ಲಿ ಅಂದ್ರೆ ಅದ್ರ ಆಕಾಶದಲ್ಲಿ ಅಂದ್ರೆ ಆ ಬೆಂಕಿಯಲ್ಲಿಯೂ ಹೋಗಿ ಬದುಕಿದವರು ಇದ್ದಾರೆ ಮಗಳೇ. ಸರಿ, ಸಮಾಧಾನ ಮಾಡು, ನೀ ದುಃಖ ಮಾಡಬೇಡ. ಇಗೋ ಒಂದು ವಿಚಾರ ನಿನ್ಗೆ ಹೇಳ್ತೇನೆ. ನೀ ಹುಟ್ಟಿದಾಗ ನಿನ್ನ ಜನ್ಮ ನಕ್ಷತ್ರವನ್ನು ನೋಡಿ ನಮಗೆ ವಿಪ್ರೋತ್ತಮರು ಸೂಚಿಸಿದ್ದಾರೆ, ಮುಂದೆ 14 ವರ್ಷದಲ್ಲಿ ಮದುವೆಯಾಗಿ ಇವಳು ಗಂಡನನ್ನು ಕಳೆದುಕೊಳ್ತಾಳೆ ಅಂತ.
ಆ ಮಾತು ಸತ್ಯ ಆಯ್ತು. ಅದನ್ನು ಕೇಳಿ ನೀವು ದುಃಖ ಮಾಡಿದಿ. ಯಜ್ಞವಾಲ್ಕ್ಯರಲ್ಲೇ ಹೋಗಿ ನಾವು ಬೆಸಗೊಂಡಾಗ ಕಷ್ಟ ನಷ್ಟ ಎನ್ನುವುದು ಬಂದೇ ಬರುತ್ತದೆ. ಮನುಷ್ಯರು ಸಹಿಸಿಕೊಳ್ಬೇಕು, ತಾಳಿಕೊಳ್ಬೇಕು. ಅದನ್ನು ನಿವಾರಿಸಿಕೊಳ್ಳುವುದಕ್ಕೆ, ನೀ ಸುಖ ಕಾಣುವುದಕ್ಕೆ ಸೋಮವಾರ ವ್ರತವನ್ನು ಆಚರಿಸುವಂತ ಮಹಾತ್ಮರು ಸೂಚಿಸಿದ್ರಲ್ಲ, ಅದನ್ನ ನೀ ನಡೆಸ್ತಾ ಇದ್ದೀಯಲ್ಲ. ಸತ್ಕಾರ್ಯ ಪುಣ್ಯ ವ್ರತ ಆದ್ರೆ ಸೌಭಾಗ್ಯವಂತ ಹೇಳಿ ಎನಿಸಿಕೊಂಡಿರುವಂತ ನಿನಗೆ ಗಂಡನ ಸೌಭಾಗ್ಯವನ್ನು ದೇವರು ಒದಗಿಸಿಕೊಟ್ಟನು. ಈ ಸಂದರ್ಭದಲ್ಲಿ ದುಃಖವನ್ನು ಸಹಿಸಿಕೊಳ್ಳುವುದೇನೆ ಸಮಾಧಾನ ಹೊಂದ ಮಗಳೇ, ಸಮಾಧಾನ ಹೊಂದ. ಹಾಗಾದ್ರೆ ಮನುಷ್ಯ ಆಶಾವಾದಿಯಾಗಿಯೇ ಬದುಕಬೇಕು. ಹೌದು, ವ್ರತ ಮಾಡಬೇಕೇ. ಹೌದು, ಆದೀತು ಆದೀತು. ಪೂಜಾ ಅಕ್ಕ ಪರಿಕರಗಳೊಂದಿಗೆ ಪಂದಿರವನ್ನು ಸೇರ್ತೀನಿ. ಮನಸ್ಸಿಗೆ ಅದು ಸಂತೋಷ ಅಷ್ಟಿಷ್ಟಲ್ಲ ನೋಡು, ನಾವು ಇಲ್ಲಿಯೇ ಇರುವುದಲ್ಲ, ಆದಷ್ಟು ಬೇಗ ಅರಮನೆಯನ್ನು ಸೇರಿಕೊಳ್ಳಬೇಕು. ಆ ಸಖಿ, ಇಲ್ಲಿ ಬಾರಮ್ಮ, ಇಲ್ಲಿ ಬಾ. ಆ ಕಡೆ ನೋಡು, ಆ ನದಿಯನ್ನು ನೋಡಿ ಸಖಿ. ಸಖಿ ನೀರ ಮೇಲೆ ತೇಲುವ ಸಖಿ ನೀರ ಮೇಲೆ ತೇಲು ನೋಡಿಗಳ ಸುಂದರಾಂಗ ಸ್ಮರಣ ಪೋಲು ನೋಡಿಗಳ ಸುಂದರಾಂಗ ಮೂಡಿಗಳ ಸುಂದರಾಂಗ ಸ್ಮರಣ ಪೋಲು ನೋಡಿ ನೋಡಿ ಸಖಿಯ ನೀರ ಮೇಲೆ ತೇಲುವ ಮೂಡಿಗಳ ಸುಂದರಾಂಗ ಸ್ಮರಣ ಪೋಲು ಬಯಸಿ ಹಗೆಗಳಿವ ನಾನದಿಗೆ ವಹಿಲರಿ ಕೇಡ ಬಯಸಿ ಹಗೆಗಳಿವ ನಾನದಿಗೆ ವಹಿಲರಿ ದೂಡಿ ಪೋದರೇನು ನದಿಗೆ ದೂಡಿ ಪೋದರೇನು ಎನಗೆ ದೊರೆತ ಪುಣ್ಯದಿ ಎನಗೆ ದೊರೆತ ಪುಣ್ಯದಿ ದೊರೆತ ಪುಣ್ಯದಿ ಎನಗೆ ದೊರೆತ ಪುಣ್ಯದಿ ನೋಡಿ ನೋಡಿ ಕೂಡಿ ಹೋದರೇನು ಎನಗೆ ದೊರೆತ ಪುಣ್ಯದಿ ಎನಗೆ ದೊರೆತ ಪುಣ್ಯದಿ ಆ ಕಡೆ ದೃಷ್ಟಿ ಹಾಯಿಸು, ಆ ನದಿಯತ್ತ
ಆ ನೀರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ತೇಲಾಡ್ತಾ ಇದ್ದಾನಲ್ಲ ನೋಡೇ ನೋಡೆ ಆ ವ್ಯಕ್ತಿಯನ್ನು ನೋಡುವ ಹಾಗೆ ಉಂಟು ಎಂತಹ ರೂಪವೇ ಅದು ಎಷ್ಟು ಚಂದವೇ ಇವನೊಬ್ಬ ಮೋಡಿಗಾರ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಮನ್ಮಥನ ರೂಪವನ್ನೇ ಧಿಕ್ಕರಿಸುವಂತಹ ರೂಪ ಇವನದಲ್ಲವೇನೆ ಸಖಿ ಹೌದಮ್ಮ ಆದರೆ ಇಂತಹ ರೂಪವಂತನಿಗೆ ಈ ದುಸ್ಥಿತಿ ಯಾರಿಂದ ಬಂತು ಹೇಗೆ ಬಂತು ಯಾರಿಗೊತ್ತು ನನಗೊತ್ತಾಯ್ತು ಸಖಿ ಈ ಮರ್ತ್ಯಲೋಕದ ಮಾನವರು ಇದ್ದಾರಲ್ಲ ಅವ್ರು ಯಾವಾಗಲೂ ಮತ್ಸರಿಗಳು ಒಬ್ಬರನ್ನು ನೋಡಿದ್ರು ಒಬ್ಬರಿಗೆ ಆಗುವುದಿಲ್ಲ ಅದರಲ್ಲಿಯೂ ನೋಡು ಈ ಚಂದದವರನ್ನು ನೋಡಿದ್ರೆ ಈ ಕುರುಪಿಗಳಿಗೆ ಆಗುವುದಿಲ್ಲ ಯಾರೋ ಇವನ ವೈರಿಗಳು ಇವನ ಈ ಚಂದವಾದ ರೂಪವನ್ನು ಕಂಡು ಇಂಥವ ಇರಲೇಬಾರದು ಅಂತ ತಿಳಿದು ಮತ್ಸರದಿಂದ ಈ ನದಿಗೆ ದುಡಿದಿರಬೇಕೆ ನೋಡು ಮಿತ್ರೆ ಇಂದೀಗ ನಾವು ಈ ಭೂಲೋಕಕ್ಕೆ ಜಲ ಕ್ರೀಡೆಗೆ ಬಂದದ್ದಂದ್ರೆ ನನ್ನ ಪುಣ್ಯ ಅಂತ ಹೇಳಬೇಕು ಅನುಕೂಲ ಆಯ್ತು ತಪ್ಪಲ್ಲ ಅದಲ್ಲದಿದ್ರೆ ನೋಡು ನೀರಿನಲ್ಲಿ ತೇಲಾಡ್ತಾ ಇದ್ದಾನೆ ಇನ್ನೊಂದು ಕ್ಷಣ ಹೋದ್ರೆ ಖಂಡಿತವಾಗಿ ಪ್ರಾಣ ಬಿಡ್ತಾನೆ ಹೌದಮ್ಮ ನಾವು ನೋಡಿದ ಮೇಲೆ ಇವನನ್ನು ಹೀಗೆ ಬಿಡುವುದೇ ಸುಮ್ಮನುಳಿಯಬಾರದು ಸತಿ ಇಲ್ಲಿ ಪರಿಪರಿ ಸೇವೆಯಿಂದ ಅರಿವ ಬರಿಸೂತ ಸರಸದಿಂದ ಮನವಗೆದ್ದು ಮುದದಿ ಒರಿಸುವೆ ಸರಸದಿಂದ ಮನವಗೆದ್ದು ಮುದದಿ ಒರಿಸುವೆ ನಾ ಮುದದಿ ಒರಿಸುವೆ ನಾ ಮುದದಿ ಒರಿಸುವೆ ಸ್ಮರ ವಿಲಾಸದಿಂದ ಮನವ ತಣಿಸಿ ಮನವ ತಣಿಸಿ ಮನವ ತಣಿಸಿ ಮೆರೆಯುವೆ ಸ್ಮರ ವಿಲಾಸದಿಂದ ಮನವ ತಣಿಸಿ ಮೆರೆಯುವೆ ನೋಡೆ ನೋಡೆ ಗೊತ್ತಿಲ್ಲ ಆದರೂ ನನಗ್ಯಾಕೋ ಇವನ ಈ ರೂಪವನ್ನು ನೋಡಿ ನನಗಿಲ್ಲಿಯೇ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಸಖಿ ಮತ್ತೇನ್ ಮಾಡೋದಮ್ಮ ಏನ್ ಮಾಡುವುದು ಅಲ್ಲ ನನ್ನ ಜೊತೆಯಲ್ಲಿ ನೀನಿದ್ದಿ ನೀನು ನನ್ನ ಆತ್ಮೀಯಳು ನಿನ್ನಲ್ಲಿ ಹೇಳುವುದಕ್ಕೆ ನನಗೆ ಯಾಕೆ ಸಂಕೋಚ ಸಖಿ ಇವನನ್ನು ನೋಡಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ ಅದಕ್ಕಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಇವನನ್ನು ನಮ್ಮ ಉರಗಲೋಕಕ್ಕೆ ಎತ್ತಿಕೊಂಡು ಹೋಗಬೇಕು ಅಂತ ಆದೀತಮ್ಮ ಎತ್ತಿಕೊಂಡು ಹೋಗುವುದು ಉಪಚರಿಸಿ ಇವನನ್ನು ಪ್ರಜ್ಞೆ ಬರುವಂತೆ ಮಾಡಬೇಕು ಆಮೇಲೆ ಸಖಿ ಆಮೇಲೆ ಸಖಿ ಆಮೇಲೆ ಇವನ ರೂಪ ನೋಡಿ ಮೆಚ್ಚಿಕೊಂಡಿದ್ದೇನಲ್ಲ ಇವನಿಂದ ಬೇಕು ಬೇಕಾದ ಸುಖ ಪಡೆಯಬೇಕೆಂಬ ಆಸೆ ನನಗಾಗಿದೆ ಇವನನ್ನು ಎತ್ತಿಕೊಂಡು ಹೋಗಿ ನನ್ನ ಅರಮನೆಯಲ್ಲಿ ಇರಿಸಿಕೊಳ್ತೇನೆ ಹೇಗೆ ನಿನ್ನ ಅಭಿಪ್ರಾಯ ಏನೇ ನಿನಗೆ ಒಪ್ಪಿಗೆ ಉಂಟಲ್ಲ ಆದ್ರೆ ನೋಡು ನೀನು ಈ ವಿಷಯ ಯಾರಲ್ಲಿಯೂ ಹೇಳಬಾರದು ನಿನ್ನಲ್ಲಿಯೇ ಇರಬೇಕು ಹಾಗಿದ್ರೆ ಬಾ ಹೋಗುವ ಎತ್ತಿಕೊಂಡು ಹೋಗುವ ಬಾ ಹೋಗುವ ಹೋಗುವ ಅಪ್ಪ ಸಾಕು ಸಖಿ ನೀ ಇನ್ಮೇಲೆ ನೀನ್ ಇಲ್ಲಿ ಇರಬೇಕಾದದ್ದಿಲ್ಲ ಈ ವ್ಯಕ್ತಿಯನ್ನು ಏನು ಅಂತ ನಾನೇ ನೋಡಿಕೊಳ್ತೇನೆ ಆದಿತ್ತ ನೀವೇ ನೋಡಿಕೊಳ್ತೀರಾ ನೀನು ಸ್ವಲ್ಪ ಆಚೆಗಿರು ಬೇಕಾದ್ರೆ ಕರೀರಿ ಆದಿತ್ತು ಸ್ವಲ್ಪ ಗಾಳಿ ಹಾಕ್ತೇನೆ ಮುಖಕ್ಕೆ ನೀರನ್ನು ಚಿಮುಕಿಸುತ್ತೇನೆ ಎಚ್ಚರ ಆದ್ರೆ ಸಾಕು ಅಬ್ಬ ಅಬ್ಬ ಸ್ಮೃತಿ ಬಂತು ಸ್ಮೃತಿ ತನ್ನೀರು ತಾಂ ತಿಳಿದು ಕಂಡಿರುವು ತನ್ನೀರ ತಾಂ ತಿಳಿದು ಕಂಡಿರುವು ಕೌತುಕ ಆತಿನೇನೆಂದೆನು ತಬಹು ಪರಿಯಿಂದ ಯೋಚಿಸಿರು ಏನು ಆಶ್ಚರ್ಯ ಇದು
ಸಿಕ್ಕಿದಂತ ನೌಕೆ ಮಗುಚ್ಚಿದಾಗ ನೀರು ನನ್ನ ಕೊಚ್ಚೊಯ್ಯುತ್ತಾ ಇದ್ದುದು ಮಾತ್ರ ನೆನಪಿತ್ತು. ಇಂದು ನಾನಿದ್ದುದು ಬೃಹದಾಕಾರದ ಮನೆಯಲ್ಲಿ. ಮನೆಯಲ್ಲಿ ಯಾರೂ ಕಾಣುತ್ತಾ ಇಲ್ಲ. ಅಲ್ಲೊಬ್ಬಳಿದ್ದಾಳಲ್ಲ, ಯಾರಾಗಿರಬಹುದೇಕೆ? ಅವಳನ್ನೇ ಕೇಳ್ತೇನೆ. ಚಂದ್ರಮುಖಿ ಮಹನೀಯ, ನಿನ್ನ ಹೆಸರೇನು ನನಗ್ ಗೊತ್ತಿಲ್ಲ. ಅಂತೂ ನನ್ನ ಸ್ಥಿತಿ ಬಹಳ ಕಷ್ಟಕ್ಕೆ ಬಂದು ಹೋಗಿದೆ. ಸನ್ನಿವೇಶ, ಸ್ಥಳ, ಸಂದರ್ಭ ಇವುಗಳನ್ನೆಲ್ಲ ನೋಡಿ ನಾನು ದಿಗ್ಮೂಢನಾಗಿದ್ದೇನೆ. ಯಾಕೆಂದ್ರೆ ಯಾಕೆ ನಮ್ಮ ಲೋಕವನ್ನು ಕಂಡಂತೆ ಕಾಣುವುದಿಲ್ಲ. ಯಾವ ಲೋಕವೋ ಏನೋ, ಅದರಲ್ಲಿಯೂ ನಾನಿರುವುದು ಬೃಹದಾಕಾರದ ಮನೆಯಲ್ಲಿ. ಸತ್ಯ, ದೊಡ್ಡ ಮನೆಯಲ್ಲಿ ಬಹಳ ಜನ ಇರಬೇಕಿತ್ತು. ಮತ್ತಾರು ಕಾಣುವುದಿಲ್ಲ. ಇಲ್ಲ, ಕಾಣುವುದು ನೀನೊಬ್ಬಳೆ. ಮುಂದೇನು ಏನು ಮಾಡಬೇಕು ಎಂಬ ದಾರಿ ಕಾಣದೆ ಬಳಲುತ್ತಿರುವ ನನಗೆ ಈ ಸ್ಥಳ, ಇಲ್ಲಿರುವ ನೀನು, ಈ ಎಲ್ಲ ವಿಷಯವನ್ನ ತಿಳಿಸ್ತೀಯಾ? ಸ್ವಲ್ಪ ಗಾಬರಿ ಆಗಬೇಡಿ, ಇಲ್ಲಿದ್ದವಳು ಹೆಣ್ಣು ಅಲ್ಲ, ಹಾಗಾಗಿಯೇ ನಾವು ಸ್ವಲ್ಪ ಗಾಬರಿ ಆದದ್ದು. ಅಲ್ಲ, ಈ ಊರಿನ ಪರಿಚಯ ನಿಮಗೆ ಆಗಲಿಲ್ಲ? ಆಗಲಿಲ್ಲ, ನಾನು ಮಾಡಿಕೊಡ್ತೇನಂತೆ. ತಕ್ಷಕ ಎಂಬ ಇಲ್ಲಿ ಗರಸ ತಕ್ಷಕ ಎಂಬ ನಮ್ಮಪ್ಪ ನೀವು ಬಂದದ್ದಲ್ಲ, ನಾನು ತಂದದ್ದು. ಯಾವ ಲೋಕ ಇದು? ಉರಗಲೋಕ. ನಾಗಲೋಕವ? ಸತ್ಯ. ಹಾಗಾದ್ರೆ ಇಲ್ಲಿ ಇರುವುದೆಲ್ಲ ಹಾವೆ. ಇಲ್ಲಿಗೆ ಅಧಿಕಾರಿ ತಕ್ಷಕ, ಅವರ ಮಗಳು ನಾನು. ಹೆಸರು? ಲಲಿತೆ ಎಂಬುದಾಗಿ. ಹೆಸರು ಸಾಮಾನ್ಯವಾಗಿ ಭೂಲೋಕದ ಹೆಸರೇ ಇದೆ. ಹೌದಾ? ನಿಮ್ಮನ್ನ ಇಲ್ಲಿಗೆ ತರುವುದಕ್ಕೆ ಕಾರಣ ಏನು? ನಾನು ನಿಮ್ಮ ಮರ್ತಿಲೋಕಕ್ಕೆ ಬಂದೆ ಜಲಕ್ರೀಡೆಗಂತ. ಆಗಾಗ ಬರುವುದು ನನ್ನ ಪದ್ಧತಿ. ಜಲಕ್ರೀಡೆಯನ್ನಾಡಿ ಮುಗಿಸಿ ಅರಮನೆಗೆ ಬರುವಾಗ ನಿಮ್ಮನ್ನು ನೋಡಿದೆ. ಎಲ್ಲಿ? ಎಲ್ಲಿ? ನೀವು ನದಿಯಲ್ಲಿ ತೇಲಾಡ್ತಾ ಇದ್ರಿ. ಆ ಸ್ಥಿತಿ ಯಾರಿಂದ ಬಂತೋ, ಹೇಗೆ ಬಂತೋ ನನಗೆ ಒಂದೂ ಗೊತ್ತಾಗಲಿಲ್ಲ. ತೇಲಾಡಿದ್ದಲ್ಲ, ನೀರು ನನ್ನನ್ನು ಕೊಚ್ಚೊಯ್ಯುತ್ತಾ ಇತ್ತು. ಹೌದಾ? ದೂರದಲ್ಲಿಯೇ ನೋಡಿದ ನಾನು ನಿಮ್ಮನ್ನ ಹಾಗೆ ಬಿಡುವುದು ಸರಿಯಲ್ಲ ಅಂತ ಎತ್ತಿ ಮೇಲಕ್ಕೆ ತಂದೆ, ಈ ಊರಿಗೆ ಲೋಕಕ್ಕೆ ಎತ್ತಿಕೊಂಡು ಬಂದೆ ಮಹನೀಯ. ಆದ್ರೆ ಒಂದು ಮಾತು ನಿಮ್ಮಲ್ಲಿ ಕೇಳಿದ್ದೇನೆ, ಅಪರಿಚಿತರಾದ ನಿಮ್ಮ ಪರಿಚಯ ಹೇಳಿದ್ರೆ ಕೇಳಬೇಕೆನ್ನುವ ಆಸೆ.
ನೀ ಬರದೇ ಇದ್ರೆ ಕೊಚ್ಚೊಯ್ಯುತ್ತಿದ್ದ ನೀರಿನಲ್ಲಿ ಸಿಕ್ಕಿದ್ರೆ ನಾನು ದಿಡದ ಮೇಲೆ ಹೆಣವಾಗಿ ಬೀಳುತ್ತಿದ್ದೆ. ನನ್ನ ಬದುಕಿಸಿದ ನಿನ್ನಲ್ಲಿ ಪ್ರೀತಿ ಹೇಳುವುದಕ್ಕೇನು ತೊಂದರೆ ಇಲ್ಲ. ಎಲ್ಲಿಯವರೋ ತಾವು? ನಿಶಲ ದೇಶದವರೆ, ಇಂದ್ರಸೇನ ಭೂಪತಿಯ ಮಗ, ಚಂದ್ರಾಂಗದ ಎಂದ್ರೆ ನಾನು. ಓಹೋ, ಹಾಗಿದ್ರೆ ಆ ಸ್ಥಿತಿ ಯಾರಿಂದ ಬಂತು? ಮದುವೆಯ ಕಾರ್ಯವನ್ನು ಮುಗಿಸಿ ಮದುವೆಯ ಸವಿ ನೆನಪಿಗಾಗಿ ನೌಕಾ ವಿಹಾರ ಮಾಡುತ್ತಿರುವಾಗ ಬೀಸಿದ ಬಿರುಗಾಳಿಯ ಕಾರಣದಿಂದ ಹೀಗಾಯ್ತು. ಬಿರುಗಾಳಿಯಿಂದ? ಏನಿದ್ರು ನಿನ್ನ ಉಪಕಾರ ನಾನು ಮರೆಯಲಾರೆ. ಸಾಯುವ ನನ್ನನ್ನ ಬದುಕಿಸಿದವಳು, ಆದ್ರೆ ಇಷ್ಟ ಮಾಡಿದನ್ನೇ ನೀನು ಒಂದು ಉಪಕಾರ ಮಾಡು. ಏನ? ನಾನು ಭೂಲೋಕದ, ಈಗಿರುವುದು ನಾಗಲೋಕದಲ್ಲಿ, ಅಲ್ಲಿ ಎಲ್ಲರೂ ನನ್ನನ್ನು ನೆನಪಿಸುತ್ತಾ ಇರಬಹುದು. ಹಾಗಾಗಿ ಆದಷ್ಟು ಬೇಗನೆ ಯಾವ ದಾರಿಯಿಂದ ತಂದಿದ್ದೀಯೋ ಆ ದಾರಿಯನ್ನು ತೋರು. ನಾನು ಭೂಲೋಕಕ್ಕೆ ಸುಮ್ಮನಿರಿ ಸ್ವಲ್ಪ. ಗುಂಡು ತಂದೆ ಪ್ರಜ್ಞೆ ಬಂದ ಮೇಲೆ ನಿಮ್ಮನ್ನು ಕಳುಹಿ ಕೊಡ್ಬೇಕು ಅಂತ ತಂದದ್ದೆ. ಮತ್ತೆ ಏನಿ ಹಾವುಗಳ ಮಧ್ಯೆ ನಾನು ಇರಬೇಕಾ? ಇಲ್ಲಿಯೇ ಇರಬೇಕು. ಅಂದ್ರೆ ನೀವು ಸ್ವಲ್ಪ ಸುಮ್ಮನಿರಿ, ನನ್ನ ಈ ಸ್ಥಿತಿಗತಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ವೇ? ಅಂತೂ ತರುವಾಗ ಇದ್ದ ಸ್ಥಿತಿಯಲ್ಲಿ ಇಲ್ಲ. ಹಾ, ನಾನು ತರುವಾಗಲೇ ನಿಮ್ಮ ಮೇಲೆ ಪ್ರೇಮ ಇರಿಸಿದ್ದೇನೆ. ಅಂದ್ರೆ ಸಾಯಬಾರದು ಉಳಿಸಬೇಕು ಅಂತ ಅಲ್ವಾ? ಅಷ್ಟೇ ಅಲ್ಲ, ಉಳಿಸಬೇಕು. ಆಮೇಲೆ ಆಮೇಲೆ ಹೇಳ್ತೇನೆ, ತಪ್ಪು ತಿಳಿದುಕೊಳ್ಳಬಾರದು. ತಪ್ಪು ಹೇಳದೆ ಇದ್ರ ಆಯ್ತು. ನದಿಯಲ್ಲಿ ತೇಲಾಡುತ್ತಿರುವ ನಿಮ್ಮನ್ನು ದೂರದಲ್ಲಿಯೇ ನೋಡಿದ ನಾನು, ನಿಮ್ಮ ರೂಪಕ್ಕೆ ಆಕರ್ಷಿತಳಾದೆ. ನೀರಿನಲ್ಲಿ ಹೋಗ್ತಾ ಇರುವಾಗಲೇ ನನ್ನ ರೂಪ ನೋಡ. ಸತ್ಯ, ಅದಕ್ಕಾಗಿಯೇ ನಾನು ಎತ್ತಿ ತಂದೆ. ಓ ಮಹನೀಯ, ನನ್ನನ್ನು ಕೈ ಹಿಡಿದು ಉದ್ಧರಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನನ್ನನ್ನು ಮದುವೆ ಆಗ್ತೀರಾ? ನನ್ನನ್ನು ಮದುವೆ ಆಗ್ತೀರಾ? ನಾಗಕನ್ಯೆ, ಓ ಸ್ವಲ್ಪ ಸುಮ್ಮನಿರು. ನನ್ನ ಸ್ಥಿತಿ ನಿನಗೆ ಗೊತ್ತಿಲ್ಲ. ಏನು? ನೀನು ನನ್ನ ಸ್ಥಿತಿ ಏನೆಂಬುದನ್ನು ತಿಳಿಯದೆ ಈ ರೀತಿ ಕೇಳ್ತಾ ಇದ್ದೆ. ನನ್ನ ಸ್ಥಿತಿ ಏನು ಅಂತ ನಿಮಗೆ ಗೊತ್ತಿಲ್ಲ. ಈಗ ನನ್ನ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು? ಆದ್ರೆ ನನಗೆ ಈಗಾಗಲೇ ಮದುವೆ ಆಗಿ ಹೋಗಿದೆ. ಆಗಿದೆ ಒಂದೇ ಹೇಳಿದ್ದೇನಲ್ಲ, ಸೌರಾಷ್ಟ್ರ ಮಣಿಪಾಲ ಚಿತ್ರವರ್ಮನ ಮಗಳು ಸೀಮಂತಿನಿಯೊಂದಿಗೆ ನನ್ನ ಮದುವೆ ಆಗಿದೆ. ಆದ್ದರಿಂದ ಮತ್ತೆ ನಿನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಒತ್ತಾಯಿಸಿ. ಮದುವೆ ಆದದ್ದು ಒಂದೇ ಅಲ್ವಾ? ಒಂದೇ ಅಂದ್ರೆ ಮತ್ತೆ ಎಷ್ಟು ಮದುವೆ ಆಗುವುದು? ನನ್ನ ಮನಸ್ಸನ್ನು ನಿಮಗೆ ಒಪ್ಪಿಸಿದ್ದೇನೆ, ನಿಮ್ಮನ್ನೇ ಮದುವೆ ಆಗಬೇಕು. ನೀವು ನನ್ನನ್ನು ಮದುವೆ ಆಗದಿದ್ರೆ ನೋಡಿ ಇದೇನು ಗೊತ್ತಾಯ್ತಾ? ಅದು ಜಡೆ ಜಡೆ ಯಾಕೆ ತೋರಿಸಿದ್ದು? ಇದನ್ನೇ ನನ್ನ ಕುತ್ತಿಗೆ ಸುತ್ತಿಕೊಂಡು ನಿಮ್ಮ ಕಾಲ್ಗಡದಲ್ಲಿ ಸಾಯ್ತೀರಾ? ಅಯ್ಯೋ ಅಯ್ಯೋ, ಸ್ವಲ್ಪ ತಡಿ ತಡಿ. ನಾನು ಸಾಯ್ತೇನೆ, ನನ್ನನ್ನು ಬಿಡಿ. ಸಾಯ್ತೇನೆ ಅಂತ ಹೇಳುವವರು ಯಾವಾಗಲೂ ಸಾಯುವುದಿಲ್ಲ. ಆದ್ರೆ ನಾನು ಸ್ವಲ್ಪ ಆಲೋಚಿಸಿ ಹೇಳ್ತೀನಿ, ನಿಲ್ಲು. ಏನ್ ಆಲೋಚನೆ? ಒಂದು ಮಾತು, ಒಂದು ಮಾತು. ಸುಮಗಳನ ಹತಿಯಿಂದ ಬಳಲಿ ಬಗಾಮಿನಿಯ ಒಡಗೂಡಿ ಸುಖದೊಳೆಯಲು. ಲಲಿತೆ, ನನ್ನ ಪ್ರಾಣವನ್ನು ಉಳಿಸಿದವಳು ನೀನು. ಈ ವೇಳೆಯಲ್ಲಿ ನಾನು ಸುಮ್ಮನಿದ್ದರೆ ಕೃತಜ್ಞನಾದೇನು? ಆಗಲಿ, ನಿನ್ನ ಇಚ್ಛೆ ಹಾಗೆ ಇದ್ದರೆ ಬಾ ಹೀಗೆ ಹೋಗುವ. ಹೋಯ್,
ಕುಲವಲ್ಲ, ನಾವು ನಾಗಸಂಕುಲದವರು. ಓಹೋ, ಅಂದ್ರೆ ಇಲ್ಲಿಯ ದಕ್ಷಿಣ ಮಹಾರಾಜರ ಆತ್ಮೀಯ. ಓಹೋ, ಏನ್ ಮಾಡು ಸ್ವಾಮಿ, ನಮ್ಮ ಮಹಾರಾಜರ ಮಗನ ಮೇಲೆ ನಾನು ಕಣ್ಣಿಟ್ಟಿದ್ದೆ, ಕೈ ಕೊಡ್ಲಿಲ್ವಾ? ಕೈ ಕೊಡ್ಲಿಕ್ಕೆ ಅವಳು ಸಿಕ್ಲಿಲ್ಲ, ಮನಸ್ಸುಂಟು, ಆದ್ರೆ ಅವಳಲ್ಲಿ ಇದುವರೆಗೆ ನಾನು ಕೇಳಲಿಲ್ಲ. ಆದ್ರೆ ಏನೇ ಆಗಲಿ ಇವತ್ತು ಸಂಪೂರ್ಣ ಧೈರ್ಯ ಮಾಡಿ ಅವಳಲ್ಲಿ ಹೋಗಿ ನಾನು ನಿನ್ನ ಮದುವೆ ಆಗುವಂತ ಕೇಳಲೇ ಬಿಡ್ತೇನೆ. ಓದಲಿದ್ದೆ ಏನು? ಮೊದಲಿಂದಲೂ ನಿನ್ನನ್ನು ನಾನು ಬಯಸಿದವನಿ, ನಿನ್ನನ್ನು ನಾನು ಪ್ರೇಮಿಸಿದವ. ಹೌದಾ? ಆದ್ರಿಂದ ಸ್ವಲ್ಪ ಬಳಿಗೆ ಬಾ, ನನ್ನ ಮೇಲೆ ದಯವನ್ನು ತೋರು, ನಿನ್ನ ಮೈ ಸುಖವನ್ನು ನನಗೆ ಕೊಡು. ನೀನು ನನ್ನನ್ನು ಮದುವೆ ಆದದ್ದೆ, ಆದ್ರೆ ಇವರೊಂದಿಗೆ ಭೂರಿ ಸಂಭ್ರಮವನ್ನು ನಾನು ತೋರುವೆ. ಬಾರೆ ಬಾರೆ ಬಂದು ಮದುವೆಯಾಗಿ ಪೋದೆನು, ಅನುರಾಗದಿಂದ ತಾಗಿ ಮದುವೆಯಾಗಿ ಪೋದೆನು, ಮದುವೆಯಾಗಿ ಪೋದೆನು. ನಾಗವೀರ ಹೋಗಲಂತೆ ಈಗ ಬಂದು ನೀನು ಈ ರೀತಿ ಬೊಬ್ಬೆ ಹಾಕುವುದು ಯಾಕ? ನಿನ್ನನ್ನು ಬಯಸಿದ್ದೆ. ನಿನಗೆ ತಲೆ ಸರಿ ಇಲ್ವ ಅಂತ? ಇಲ್ವಾದ್ರೆ ನಾನು ನಿನ್ನಂಥವನನ್ನು ಮದುವೆ ಆಗುವುದು. ಅಯ್ಯೋ, ನಿನ್ನ ಹಣೆ ಬರವೇ, ನನ್ನಂಥವಳನ್ನು ಮದುವೆ ಆಗುವಂತ ಯೋಗ ನಿನಗೆ ಉಂಟೇನಾ? ನಿನಗೆ ನೀನು ಬರುವಾಗಲೇ ತಡ ಆಗಿ ಹೋಯ್ತಾ? ಯಾಕೆ ಹೇಳ್ತೀಯ? ನನಗೆ ಈಗಾಗಲೇ ಮದುವೆ ಆಗಿದೆ. ಯಾರೇವ? ಇಲ್ಲಿಯವನಲ್ಲ, ನಮ್ಮ ಜಾತಿಯವನಲ್ಲ, ಭೂಲೋಕದ ಮಾನವನನ್ನು ನಾನು ಮದುವೆ ಆಗಿದ್ದೇನೆ. ಯಾರನ್ನ? ಮಾನವನನ್ನು. ಹೌದು, ಹಾಗಾಗಿ ನನ್ನನ್ನು ಬಯಸಬೇಡ. ಅಯ್ಯೋ, ನನಗೆ ಏನ್ ಮೋಸ ಮಾಡಿಬಿಟ್ಟಿಯೇ? ಯಾರನ್ನು ನೀನು ಮದುವೆ ಆದದ್ದು? ಮಾನವನನ್ನು. ಮಾನವನನ್ನು? ಹೌದಾ? ಅವ ಇಲ್ಲಿ ಯಾವಾಗ ಬಂದನೆ? ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ. ಹೌದು, ತೋರಿ ಕೊಡ್ತೇನೆ ನನಗೆ. ಯಾಕೆ? ಎಲ್ಲಿದ್ದಾನೆ ನೋಡ್ತೇನೆ ಅವನನ್ನ. ಏ ಮಾನವ ಕುನ್ನಿ, ನಿನ್ನ ಅಪ್ಪ. ಹೌದೇನೋ? ಏನು, ನಾನು ಮನಸ್ಸಿಟ್ಟಂತ ಹೆಣ್ಣಿನ ಮೇಲೆ ಭೂಲೋಕದ ಮಾನವನಾದ ನೀನು ಇಲ್ಲಿವರೆಗೆ ಬಂದು ಅವಳನ್ನು ಮದುವೆ ಆದ್ಯಾ? ನಿನಗೆ ಬೇಕಲ್ವ? ಇದನ್ನು ನಾನು ಸಹಿಸುದಿಲ್ಲ, ಸಹಿಸುದಿಲ್ಲ. ಬೇಕಲ್ವ ನಿನಗೆ? ಯಾಕೆ ಬೇಕು? ಕೊಡ್ತೇನೆ ಈಗ. ಈಗ ಬಿಡುವುದಿಲ್ಲ, ಈ ವಿಷಯವನ್ನು ಹೋಗಿ ತಕ್ಷಕನಿಗೆ ತಿಳಿಸ್ತೇನೆ. ನಾನು ಕೇಯೂರ. ಕೇಯೂರ? ಹೌದೌದು. ಏನು ಅವಸರದಿಂದ ಬಂದೆ? ಮಾತಾ, ನಾ ಪ್ರೇಮ ಮಾತು ಕೇಳಿ.
ನನ್ನವಿಟ್ಟು ಕಾಲ ಕಳೆಯುತ್ತೀಳು. ಓ ಬಲ್ಲಗರಾಯ. ಏನಯ್ಯ ಹೇಳುವ ಮಾತನ್ನು ಆಳಿದಿ ಕೇಳಬೇಕು. ಏನದು? ಏನ್ ಹೇಳಪ್ಪ, ಏನು ನಡೆದಿದೆಯಾ? ಅಯ್ಯೋ, ನಿನ್ನ ಮಗಳ ಶೀಲ ಕೆಟ್ಟು ಹೋಯ್ತು. ಗುಣಾಢ್ಯಾದಂತ ನನ್ನ ಮಗಳು. ಹೌದು. ಏನಂತ ವಿಚಾರ ಕೇಳಿದದ್ದು? ವ್ಯಭಿಚಾರ ಕೇಳಿದಳು. ವ್ಯಭಿಚಾರ ಕೇಳಿದಳು? ಏನೋ ಈ ಮಾತಿನ ಅರ್ಥ? ಭೂಲೋಕದ ಒಬ್ಬ ಮಾನವ ಕುನಿಯ ಜೊತೆ ಸರಸ ಸಲ್ಲಾಗದಲ್ಲಿ ನಿನ್ನ ಮಗಳಿದ್ದಾಳಯ್ಯ. ಇದನ್ನ ಕೇಳಿಯೂ ಸುಮ್ಮನುಳಿಯುವುದಲ್ಲ. ಎಲ್ಲಿದ್ದಾಳೆ ಅವಳು? ಯಾರು? ಸಾಕಿ ಸಲಹಿದ್ದಾಯಿತು. ಹೌದಪ್ಪ, ಈವರೆಗೆ ನಿನ್ನ ಮೇಲೆ ಇಟ್ಟವ ಪ್ರೀತಿ ವಾತ್ಸಲ್ಯ ಇದರ ದುರುಪಯೋಗ ಮಾಡಿಕೊಂಡೆಯ ಅಲ್ಪಮತಿಯೊಳಗೆ. ನಾನು ಏನ್ ಮಾಡಿದೆ? ಯಾರನ್ನ ಬರುತ್ತಿದ್ದೀಯ? ಎಲ್ಲಿದ್ದಾನೆ ಆ ಕುನ್ನಿ? ತೋರಿಕೊಡು. ಅಪ್ಪ, ಎಲ್ಲಿ ಮಾನವ? ನಾನು ಕೆರಳಿದ್ದರೆ ಈ ಕೇಯೂರನ ಚಾಡಿಯ ಮಾತಿನ ಕೇಳಿಯ? ಹೌದಪ್ಪ, ನಿನ್ನಿಂದ ಅಂತಹ ಯಾವ ಹೇಯ ಕೃತ್ಯ ನಡೆದದ್ದಿಲ್ಲ ತಾನೇ? ಇಲ್ಲಪ್ಪ, ಇಲ್ಲ. ಕೇಯೂರ, ನಿಮ್ಮ ಮಗಳು ಸುಳ್ಳ ಹೇಳ್ತಾಳೆ. ಹತ್ಯೆ ಆಗಬೇಕಿದ್ರೆ ಕಣ್ಣಾರೆ ನಾನು ಅವನನ್ನು ನೋಡಿದ್ದೇನೆ. ಇಲ್ಲೆಲ್ಲೋ ಅಡಿಗೆ ಕೂತಿದ್ದಾನೆ ಅಂತ. ಹಾಗಾದ್ರೆ ನನ್ನನ್ನು ನಿನ್ನನ್ನು ಈಕೆ ಮಾತಿನಿಂದ ವಂಚಿಸಿದ್ದಾಳೆ ಅಂತ. ನಮ್ಮ ಅರಮನೆಯ ಸುತ್ತ ಹಾಗೂ ಒಳ ಹುಡುಕಿ ನೋಡು. ಮಾನವ ತರಳ. ಓ ಮಾವಯ್ಯನವರು, ನನ್ನ ಪರಿಚಯ ನಿನಗಿಲ್ಲ. ನಿನ್ನ ಪರಿಚಯ ಇನ್ನಾಗಬೇಕಷ್ಟೇ. ಯಾವ ಸೂಚನೆಯೂ ಇಲ್ಲದೆ ನಮ್ಮ ಈ ಭವನವನ್ನು ಸೇರಿ ನನ್ನ ಮಗಳೊಟ್ಟಿಗೆ ಚಕ್ಕಂದಾಡುತ್ತಿದ್ದೀಯ. ಭ್ರಷ್ಟು, ನೀನು ಯಾರು? ಯಾಕೆ ಬಂದೆ? ಏನು ಸಮಾಚಾರ? ಮಾತನಾಡಬಹುದೆ ನೀನು? ನಿನ್ನ ಜಾಮಾತನಲ್ಲವೇನೈ ನಾನು, ನಿನ್ನ ಜಾಮಾತನಲ್ಲವೇನೈ ನಾನು. ಭಾಮಿನಿ ಲಲಿತೆ ಮತ್ತೆ ನನ್ನನು ನಿಮ್ಮ ಮಗಳು. ಈ ಭಾಮಿನಿ ಲಲಿತೆ ಮತ್ತೆ ನನ್ನನು ಮಾಡಬಾರದು. ನೀವು ಸಿಟ್ಟು ಮಾಡುವುದು ಅನಿವಾರ್ಯ. ನಾನೇನು ಪರಕೀನಲ್ಲ. ಮತ್ತೆ ಯಾರು? ನಿಮ್ಮ ಮಗಳ ಗಂಡ. ಬಾಯ್ಬಿಟ್ಟು ನನ್ನನ್ನು ಈ ರೀತಿ ನೀವು ಗದರಿಸುವುದಲ್ಲ. ಮತ್ತೆ ಮಗಳನ್ನ ಮದುವೆಯಾದ ಈ ಅಳಿಯನನ್ನ ಹಾಗೂ ಮಗಳನ್ನ ಪ್ರೀತಿಯಿಂದ ಆಶೀರ್ವದಿಸಿ ವಂದಿಸಿಕೊಂಡೆ. ಹದಗೆಟ್ಟ ಮಾತು, ಹಲ್ಲು ಕಳಿಸಿತ್ತು ಎಚ್ಚರ. ಮಾಮಯ್ಯ, ಏನು
ಮಾವನೆನ್ನುವ ಗೌರವದಿಂದ ಈ ರೀತಿ ಮಾತನಾಡಿದ್ದು. ಅದಲ್ಲ, ನಾಗನಾದ ನೀವು ಹೆಡೆ ಎತ್ತಿ ಮುಂದೆ ಬಂದ್ರೆ ಬಿಲ್ಲಿನಿಂದ ಬಡಿದು ಹೆಡೆ ಒಡೆದು ಹೋದಿತ್ತು. ನೀನು ಬಡಿಯುವವರೆಗೆ ನನ್ನ ಬಾಲ ಸುಮ್ಮನುಳಿದಿತ್ತು ಅಂತ ಮಾಡಿದೀಯಾ? ಬಂದಿ ನೋಡೋಣ. ಈತನಿಗೆ ನಾ ಸೋತೆ ಯಾರಿಗೆ? ನಾ ಈತನಿಗೆ ಸೋತ ಕಾರಣದಿಂದ. ಸರಿಯಾಗಿ ಕೇಳಿ. ಇವನಲ್ಲಿ ಖಾತಿಗೊಳ್ಳದೆ ಪ್ರೀತಿಯಲ್ಲಿ ಸಖತನವ ಹೌದಪ್ಪ ಬೆಳೆಸೋ ಸಖತನವ ಬೆಳೆಸೋದು ಕುಲ ಸಂಭೂತ ವಿಖ್ಯಾತ. ಏನಂದೆ? ಭೂತ ಕುಲ ಸಂಭೂತ ರಣ ವಿಖ್ಯಾತ ಸೌರಾಷ್ಟ್ರವ ನಿಪನ ಜಮಾತ. ಈತ 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 ಪ್ರೀತಿಯಲ್ಲಿ ಸಘದನವ ಬೆಳೆಸುವುದು ಸೈರಿಸು ಅಪ್ಪ. ಲಲಿತೆ ಸಿಟ್ಟಾಗಬೇಡಿ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಸಿಟ್ಟಾಗಬಾರದು. ಯಾಕೆ ಸಮಾಧಾನ ಆಗಬೇಕೆ? ನನ್ನನ್ನು ಕ್ಷಮಿಸಬೇಕು ಅಂತ ಮೊದಲಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನಿನಗೆ ಕ್ಷಮೆ ಅವನಿಗಿಲ್ಲ. ನೀವು ಸ್ವಲ್ಪ ಸುಮ್ಮನಿರಿ, ನೀವು ಸಿಟ್ಟಾಗಬೇಡಿ ಅಪ್ಪ. ಇನ್ನೊಮ್ಮೆ ಕೈ ಬಿಡು ಅಪ್ಪ. ತಡೀರಿ ಅಪ್ಪ. ಯಾಕೆ ಅಪ್ಪ? ಯಾವ ವಿಚಾರವನ್ನು ನಿಮ್ಮಲ್ಲಿ ತಿಳಿಸಿದೆ, ನಾನು ಸ್ವಲ್ಪ ಮುಂದರಿದು ಬಿಟ್ಟೆ. ಏನು ನೀನು ದುಡುಕಿದ್ದು? ಇವರ ರೂಪವನ್ನು ಕಂಡು ಮೆಚ್ಚಿಕೊಂಡು ಇವರನ್ನೇ ಗಾಂಧರ್ವ ವಿಧಿಯಿಂದ ಮದುವೆಯಾಗಿ ಬಿಟ್ಟೆ. ಇವನ ರೂಪಕ್ಕೆ ನೀನು ಆಕರ್ಷಿತಳಾದೆಯಾ? ಸತ್ಯ. ಒಳ್ಳೇದೇ ಉಂಟು ಅಪ್ಪ. ಆದ್ರೆ ನಿಮ್ಮ ಮಗಳು ಒಬ್ಬ ಸಾಮಾನ್ಯನ ಕೈ ಹಿಡಿದಿದ್ದಾಳೆ ಅಂತ ತಿಳಿದುಕೊಳ್ಳಬೇಡಿ ಅಪ್ಪ. ಅಂದ್ರೆ ಇವ ಏನು ಮಹಾ ಸಾಮಾನ್ಯದವರಲ್ಲ. ಅಂದ್ರೆ ಇವರು ಸೌರಾಷ್ಟ್ರದ ಅಧಿಕಾರಿ ಚಿತ್ರವರ್ಮ ಇದ್ದಾರಲ್ಲ, ನಿಮ್ಮ ಆತ್ಮೀಯರು. ಹೌದು. ಅವರ ಮಗಳಾದ ಸೀಮಂತನಿಯ ಗಂಡ ಅಪ್ಪ ಇವರು. ನನ್ನ ಪ್ರಾಣಸಖನಾದ ಚಿತ್ರವರ್ಮನ ಅಳಿಯನ ಇವ. ನಿಮ್ಮ ಹತ್ತಿರದವರು. ಪತಿವ್ರತೆಯರ ಆದರ್ಶರಾದಂತಹ ಸೀಮಂತಿನಿಗೆ ಇವ ಗಂಡನ. ಆಮೇಲೆ ಅಂಥವರನ್ನೇ ಕೈ ಹಿಡಿದಿದ್ದೇನೆ. ಇಂದ್ರಸೇನನ ಮಗ ಚಂದ್ರಾಂಗದ ಎಂಬುದು ಇವರ ಹೆಸರು. ಓ, ನಳ ಚಕ್ರವರ್ತಿಯ ಸಂತಾನದವ ಅವರು ಮೊಮ್ಮಗ. ಅಪ್ಪ, ಹಾಗನ್ನುವಾಗ ಇವರಿಗೆ ಮದುವೆ ಮಾಡಿಕೊಟ್ರೆ ನಿಮ್ಮ ಯೋಗ್ಯತೆ ಇನ್ನಷ್ಟು ಮೇಲ್ಮಟ್ಟಕ್ಕೆ ಹೋಗುವುದಿಲ್ಲವೇ ಅಲ್ವಪ್ಪ? ಮಗಳೇ, ಅಪ್ಪ, ಇವನ ಚಾರಿತ್ರೆಯನ್ನೆಲ್ಲ ಚೆನ್ನಾಗಿ ನೀನು ಅರ್ಥ ಮಾಡಿಕೊಂಡವಳು ಹೇಳ್ತಾ ಇದ್ದೀಯ. ಆದ್ರೆ ಇವ ನಿನಗೆ ಸಿಕ್ಕಿದ್ದೆಲ್ಲಿ? ಇವನಿಗೂ ನಿನಗೂ ಮುಖಾಮುಖಿ ಆದದ್ದೇ. ಅಪ್ಪ, ಕೆಲವು ದಿನಗಳ ಹಿಂದೆ ನಾನು ಜಲಕ್ರೀಡೆಗಾಗಿ ಭೂಲೋಕಕ್ಕೆ ಹೋದಾಗ ನೀರಿನ ಮೇಲೆ ತೇಲುವುದನ್ನು ಕಂಡೆ. ಕಂಡು ಎತ್ತಿಕೊಂಡು ಬಂದೆ. ಆಮೇಲೆ ಪ್ರಜ್ಞೆ ಬಂತು, ಪರಸ್ಪರ ಮದುವೆ ಆಗ್ತೇವೆ ಎಂಬ ನಿರ್ಧಾರಕ್ಕೆ ಬಂದೆವು. ಗಾಂಧರ್ವ ಇದರಿಂದ ಮದುವೆ ಆದೆವು. ನಿಮ್ಗೆ ತಿಳಿಸಲೇ ಇಲ್ಲ. ನನಗೆ ತಿಳಿಸದೇ ಇದ್ದರೂ ಈವರೆಗೆ ನಿಮ್ಮಿಬ್ಬರಲ್ಲಿ ನಡೆದ ಈ ವ್ಯವಹಾರ ಬಹಳ ಶುದ್ಧತೆಯಿಂದ ಕೂಡಿದ್ದು ಅಂತ ನನಗೆ ಅರ್ಥವಾಯಿತು. ಹೆಣ್ಣು ಗಂಡು ಜೀವನದಲ್ಲಿ ಯೌವನ ಕಾಲದಲ್ಲಿ ಗಡಿಮೀರಿ ವ್ಯವಹರಿಸದೆ ಮಡಿವಂತಿಕೆಯಿಂದ ಈ ರೀತಿ ಒಟ್ಟಾಗಿದ್ದಾರೆ ಅಂತಾದ್ರೆ ಗೌರವಿಸಲೇಬೇಕು. ಅಪ್ಪ, ಮಾತಾಡಿ, ಅವರಲ್ಲಿ ಮಾತಾಡಿ ಹೋಗಿ. ನಿಲ್ಲು ಮಗಳೇ. ಆದಿತ್ತು. ಏನಯ್ಯ ನೀನು? ಯಾರು ಏನು ಎಂಬ ವಿಷಯವನ್ನ ತಿಳಿಯದೆ ರೇಗಿದೆ ರೊಚ್ಚಿಗೆದ್ದು ನಿನ್ನನ್ನ ಭಂಗಿಸುವುದಕ್ಕೆ ಮುಂದಾಗಿ ಬಿಟ್ಟೆ. ನನ್ನ ಕರಳಿನ ಕುಡಿಯಾದ ಈ ನನ್ನ ಮಗಳು ಹೇಳಿದ ಮಾತಿನಿಂದ ನಿನ್ನ ಪೂರ್ಣ ಸತ್ಯ ಗೊತ್ತಾಯಿತು. ನೀನು ನನಗೆ ಅನ್ಯನಲ್ಲವೇ ಅಲ್ಲ. ನಿನ್ನ ಮೊದಲಿನ ಮಾವ ಇದ್ದಾನಲ್ಲ, ಆ ಚಿತ್ರವರ್ಮ ನನಗೆ ಪರಮ ಮಿತ್ರ. ಅವನ ಮಗಳಿಗೆ ನೀನು ಗಂಡ ಅಂತಾದ ಮೇಲೆ ನನ್ನ ಮಗಳಿಗೂ ಅನ್ಯನಾಗಲು ಹೇಗೆ ಸಾಧ್ಯ ಹೇಳು? ಹಾಗೆ ಆಗಿದೆಯಲ್ಲ. ಆದುದರಿಂದ ಪ್ರೀತಿಯಿಂದ ನಿನ್ನನ್ನು ಅಳಿಯ ಅಂತ ಒಪ್ಪುವುದರ ಜೊತೆಗೆ ನನ್ನ ಮಗಳನ್ನು ನಿನಗೆ ವಿಧಿಪೂರ್ವಕವಾಗಿ ದಾರೆ ಎರೆದು ಕೊಡುವುದರ ಜೊತೆಗೆ ಕೇವಲ ತಕ್ಷಕ ನಾಗರಾಜನ ಅಳಿಯನಾದಂತಹ ನೀನು ಭೂಲೋಕದ ಸಾಮಾನ್ಯ ಮಾನವರಷ್ಟೇ ಯೋಗ್ಯತೆಯಲ್ಲಿ ಇರಕೂಡದು. ಆದುದರಿಂದಲೇ ನಿನಗೆ ನಾನು ಉಡುಗೊರೆಯಾಗಿ ಬಳುವಳಿಯಾಗಿ ಕೊಡುತ್ತೇನೆ ಹೆಚ್ಚಿನ ಶಕ್ತಿಯನ್ನ. ನೂರಾನೆಯ ತ್ರಾಣ ನಿನಗೆ ಆಗಲಿ, ಮಾತ್ರ ಅಲ್ಲ ನಿನ್ನ ಸಂಚಾರಕ್ಕೆ ನಿರಾತಂಕ ಆಗುವುದಕ್ಕಾಗಿ ದಿವ್ಯ ಅಶ್ವವನ್ನು ಕೊಡುತ್ತೇನೆ.
ಯಾರ ಇದರಿನಲ್ಲಿಯೂ ನಿನಗೂ ಸೋಲು ಬಾರದ ಸ್ಥಿತಿಯಲ್ಲಿ ಯುದ್ಧವನ್ನ ಮಾಡುವುದಕ್ಕಾಗಿ ಅರಿಭಯಂಕರ ಎಂಬ ಈ ಖಡ್ಗವನ್ನು ಕೊಡುತ್ತೇನೆ. ಮಾವಯ್ಯ, ಒಂದು ಬೇಡಿಕೆ. ಸಿಟ್ಟಿನ ಬರದಲ್ಲಿ ನಿಮಗೆ ಹೊಡೆದು ಬಿಟ್ಟಿನೋ ಏನೋ, ಕ್ಷಮಿಸಿ ಬಿಡಿ. ಅದೇ ಕ್ಷಮಿಸಲಿಕ್ಕೆ ಇದ್ದದ್ದು, ಮದುವೆ ಆಗಿ ಆಗಿದೆ. ಈಗಲೇ ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ನಾಡಿಗೆ ಹೋಗಿ ಹೋಗಿ ಅಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ಆಮೇಲೆ ನಿಮ್ಮ ಮಗಳನ್ನು ಕರೆಸಿಕೊಳ್ಳುತ್ತೇನೆ, ಆಶೀರ್ವದಿಸಿ ಕಳಿಸಬೇಕು. ಚಂದ್ರಾಂಗದ, ಒಂದು ಮಾತು. ಏನು? ಮೊದಲೇ ನೀನೊಂದು ಹೆಣ್ಣನ್ನ ಹೆಂಡತಿಯನ್ನಾಗಿ ಕರ ಹಿಡಿದವ, ಇವಳು ಎರಡನೇ ಹೆಂಡತಿ ಆಗ್ತಾಳೆ. ಭೂಲೋಕಕ್ಕೆ ಹೋದ ನೀನು ಅಲ್ಲಿಯೇ ಹೆಚ್ಚು ಕಾಲ ಕಳೆದು ಬಿಟ್ಟೆ ಅಂತಾದ್ರೆ ಇಲ್ಲಿ ನನ್ನ ಮಗಳ ಹೃದಯಕ್ಕೆ ನೋವಾದ್ರೆ ಪರಿಹಾರ ಮಾಡುವವರು ಯಾರು ಹೇಳು? ಎಂದೂ ತಪ್ಪಿ ನಡೆಯಲಾರೆ. ಆಗಾಗ ಆಗಾಗ ಬರ್ತಾ ಹೋಗ್ತಾ ಇರುವುದಕ್ಕಾಗಿಯೇ ದಿವ್ಯ ಅಶ್ವವನ್ನ ಕೊಟ್ಟದ್ದು ನಿನಗೆ. ಹೋಗಿ ಬರ್ತಾ ಇದ್ದು ಬಿಡೇನು, ಶ್ರೇಯಸ್ಸಾಗಲಿ. ಲಲಿತೆ, ಪತಿದೇವ, ಏನೋ ಇಷ್ಟು ದಿನ ಸಂತೋಷದಲ್ಲಿ ಕಳೆದೆವು. ನಾನು ಭೂಲೋಕಕ್ಕೆ ಹೋಗುವಾಗ ನಿನ್ನ ಅಂತರಂಗಕ್ಕೆ ನೋವಾಗುತ್ತದೆ ಎಂದು ಸ್ಪಷ್ಟವಾಗಿ ಬಲ್ಲೆ. ಸತ್ಯ ಅದೇ. ಅದು ಕಣ್ಣೀರು ಸುರಿಯುತ್ತಾ ಇದೆ. ಅಳಬೇಡ, ಆದಷ್ಟು ಬೇಗ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಮರಿಬೇಡಿ ನನ್ನನ್ನು. ಆಗ್ಲಿ ಆಗ್ಲಿ. ತುರೆಯುವ ತಿಳಿದು ತಡೆಯಲಿ ನಗುತ್ತನಿಂದ ಮಾವಯ್ಯನಿಂದ ದಿವ್ಯಾಶ್ವವನ್ನೇ ಪುನಃ ಬಂದು ನಿಂತದ್ದೇ ಯಮುನೆಯ ತಡಿ. ಅದ್ಯಾರು ಬರ್ತಾ ಇರುವುದು? ಆ ಸಮಯ ವೃತ ಸಮಾರೋಪಗೆಂದೆನದು ಆ ಸಮಯ ವೃತ ಸಮಾರೋಪಗೆಂದೆನುತ ಆ ಸುರಂಗಿಯು ಯಮುನೆ ತಡಿಗೆ ಬರಲಿತ್ತ. ಸಖಿ ಅಮ್ಮ, ಪೂಜ್ಯರಾದ ಆಜ್ಞಾವಲ್ಕರ ಅಪ್ಪಣೆಯಂತೆ ಸೋಮವಾರ ವ್ರತವನ್ನು ಕೈಗೊಂಡದ್ದಾಗಿದೆ. ಹೌದು, ಕೇವಲ ಕಾಲಯಾಪನೆಗಾಗಿಯೇ ಈ ವ್ರತ ಅಲ್ಲ. ಅಲ್ಲ, ವ್ರತದ ಕಥೆಯನ್ನು ಹೇಳಿದ್ದಾರೆ, ನಾನು ಸಾಕಷ್ಟನ್ನು ತಿಳಿದುಕೊಂಡಿದ್ದೇನೆ. ಈ ವ್ರತವನ್ನ ಕೈಗೊಂಡು ಆ ಒಂದು ಪುಣ್ಯದ ಪ್ರಭಾವದಿಂದ ಮಡಿದ ಪತಿಯನ್ನ ಪಡೆದ ಸತಿ ಸಾವಿತ್ರಿಯ ಕಥೆಯನ್ನ ಕೇಳಿದಾಗ ಒಂದು ರೀತಿಯ ಸಮಾಧಾನ ಸಿಗ್ತಾ ಇದೆ. ಏನೇ ಇರಲಿ, ಹೆಣ್ಣಾದವಳಿಗೆ ಕೈ ಹಿಡಿದ ಗಂಡರಿಗಿಂತ ಮಿಕ್ಕಿದ ಭಾಗ್ಯ ಪ್ರಪಂಚದಲ್ಲಿ ಇದೆಯೇನೆ? ಇಲ್ಲ, ನನ್ನ ಪತಿದೇವನನ್ನು ಕಾಣುವುದಕ್ಕಾಗಿ ಈ ವ್ರತ. ಪೂಜಾ ಪರಿಕರಗಳೊಂದಿಗೆ ಏಳು ಹೋಗೋಣ. ಚಂದ್ರಾಂಗದನವದನ ಚಂದ್ರಿಕೆಯನುಂಡು ಚಂದ್ರ ಮುಗಿಲ ಕೌಮುದಿಯು ಮುದಗೊಂಡು ಎಂಥ ರೂಪ ಇದೇನಿ, ಮೈಕಾಂತಿ ಏನಿ, ತೇಜಸ್ಸು. ಈ ರೂಪವನ್ನ ನಾನು ಹಿಂದೆ ಎಲ್ಲಿಯೋ ಎಲ್ಲಿಯೋ ಕಂಡ ಕಂಡ. ನಾರಿ, ಅವಳ ಒಂದಿಗೆ ನೀನಿರುವುದರಿಂದ ಅವಳ ಸಖಿ ಎಂಬುದಾಗಿ ತಿಳಿದೆ. ಹೌದು, ಸತ್ಯವೇ. ಆದ್ರೆ ಅವಳು ಯಾಕೆ ಆ ರೀತಿ ಮೂರ್ಛೆ ಹೋದಳು? ಏನು ಸ್ಥಿತಿ, ಯಾಕೆ ಆ ರೀತಿ? ಚಿತ್ರವರ್ಮ ಕುವರಿ ಇವಳು ವೀರ ಕೇಳು ಬಲ್ವಿ ಚಿತ್ರವಯ್ಯ ಇವಳ ಕಥೆಯು ವೀರ ಕೇಳು ಲಗ್ನವಾದ ದಿನವೇ ಇವಳ ವೀರ ಕೇಳು ಭಾಗ್ಯ ಭಗ್ನವಾಗಿ ಹೋಯಿತಯ್ಯೋ ವೀರ ಕೇಳು. ಓ ವೀರ, ಮಾರಿ, ಸೌರಾಷ್ಟ್ರದರಸ ಚಿತ್ರವರ್ಮನ ಮಗಳು ಸೀಮಂತಿನಿ ಎಂಬುದು ಇವಳ ಹೆಸರು. ನಿಷದಂದ್ರಪತಿಯ ಸುತ ಚಂದ್ರಾಂಗದ ಎಂಬವರೇ ಇವರ ಗಂಡ. ಲಗ್ನ ಆದ ಅಂದೇ ಇವರ ಭಾಗ್ಯ ಭಗ್ನಗೊಂಡಿತು. ಓಹೋ, ಎಚ್ಚೆತ್ತಳಲ್ಲ. ಹೌದು, ಸೀಮಂತಿನಿ ಲಗ್ನವಾದ ದಿನವೇ ಭಾಗ್ಯ ಭಗ್ನವಾಯಿತು ಅಂತ ಇವಳು ತಿಳಿಸಿದ್ರು. ಏನಾಯ್ತು ಆ ಕಥೆ? ಏನ್ ಹೇಳಿ ಪತಿಯು ವೀರ ಕೇಳು
ಏನ್ ಹೇಳಿ, ಮದುವೆಯಾದ ಆ ಒಂದು ಶುಭ ಗಳಿಗೆಯಲ್ಲಿ ಧರ್ಮಪತ್ನಿಯಾದ ನನ್ನೊಡನೆ ಸಂತೋಷವಾಗಿ ಕಾಲ ಕಳೆದುಕೊಂಡಿರ್ಬೇಕಿತ್ತು. ಏನು, ಗೆಳೆಯರನ್ನು ಕೂಡಿಕೊಂಡು ವಿಹಾರಕ್ಕೆಂದು ಹೋದ್ರು. ನದಿಯ ಸಮೀಪಕ್ಕೆ ಹೋಗಿ ಒಮ್ಮೆ ನೌಕೆಯನ್ನೇರಿ ಆಚೆ ಈಚೆ ಸುತ್ತಾಡಿ ಬರೋಣ ಅಂತ ಕಂಡಿರ್ಬೇಕು. ಹಾಗೆ ನೌಕೆಯನ್ನೇರಿ ಮುಂದುವರಿಯುತ್ತಿರುವ ಆ ವೇಳೆಯಲ್ಲಿ ಪ್ರವಾಹ ಉಕ್ಕಿದಂತೆ ಆ ನೀರಿನ ಸೆಳೆತಕ್ಕೆ ಸಿಕ್ಕಿ ನನ್ನ ಪ್ರಾಣೇಶ್ವರ ಎಲ್ಲಿ ಹೋದ್ರು ಏನಾದ್ರು. ಪಾಪ, ಇದಕ್ಕಿಂತಲೂ ಹೆಚ್ಚಿನ ಕಷ್ಟ ದುಃಖ ಇನ್ನೊಂದಿದೆಯೇ ಸ್ವಾಮಿ? ಸೀಮಂತಿನಿ ಸ್ವಾಮಿ, ಎಂತಹ ಕಷ್ಟ ಬಂದರೂ ಹೆಣ್ಣಾದವಳಿಗೆ ಗಂಡನ ಮನೆಯಲ್ಲಿ ಇರುವುದೇ ಸೂಕ್ತವಾದ ದಾರಿ. ಹೌದು, ನೀನು ಇಂದ್ರಸೇನ ಸೊಸೆ ಎಂಬುದಾಗಿ ತಿಳಿಸಿದೆಯಲ್ಲ, ನಿಜ. ನಿಶ್ಚಲ ದೇಶದಲ್ಲಿರುವ ಬದಲು ಇಲ್ಲಿರುವುದಕ್ಕೆ ಕಾರಣ ಏನು? ಕಾರಣ ಇದೆ, ಸಮರ್ಥರಾದ ನನ್ನ ಪತಿದೇವರು ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ ಎಂಬ ಕಥೆಯನ್ನು ಕೇಳಿದ ವಿರೋಧ ರಾಜ ಒಬ್ಬ ಪುರಕ್ಕೆ ಮುತ್ತಿಗೆ ನೆಕ್ಕಿ ನನ್ನ ಮಾವನನ್ನು ಸೆರೆ ಹಿಡಿದು ಕಾರಾಗ್ರಹಕ್ಕೆ ತಳ್ಳಿದ್ದಳಂತೆ ಎಂಬಾಗ ಅಲ್ಲಿ ಹೋದ್ರೆ ನನ್ನ ಕಥೆ ಏನಾದೀತು ಸ್ವಾಮಿ? ಹ್ಮ್, ಸ್ಥಿತಿ ಎಲ್ಲ ಗೊತ್ತಾಯ್ತು, ಚಿಂತಿಸಬೇಡ. ನನ್ನ ಪರಿಚಯ ನಿನ್ಗೆ ಆಗಿರ್ಲಿಕ್ಕಿಲ್ಲ. ಇಲ್ಲ, ನಾನೊಬ್ಬ ಸಿದ್ಧಯೋಗಿ, ಎಲ್ಲವನ್ನೂ ತಿಳಿದವ. ನಿನ್ನ ಗಂಡನಿಗಾಗಿ ನೀನು ಚಿಂತಿಸುತ್ತಾ ಇದೆಯಲ್ಲ, ಆ ವಿಷಯದಲ್ಲಿ ನೀನು ನಿರಾಶೆಗೊಳ್ಳುವುದು ಬೇಡ. ಮತ್ತೆ ಇಂದಿಗೆ 8 ದಿವಸದೊಳಗೆ ಪುನಃ ನಿನಗೆ ಪತಿಯನ್ನ ಕಾಣುವ ಭಾಗ್ಯ ಸಿಗುತ್ತದೆ. ಹೌದಾ? ವ್ರತವನ್ನು ಮಾತ್ರ ಬಿಡಬೇಡ, ಶ್ರದ್ಧೆಯಿಂದ ಆಚರಿಸುತ್ತಾ ಇರು. ನಿಮ್ಮ ಮಾತನ್ನು ನನಗೆ ವಿಶ್ವಾಸ ಇದೆ. ಅಪ್ಪ ದುಷ್ಟ ದುರ್ಜಯ, ಬಂತು ನಿನಗೆ ಕೊನೆಗಾಲ. ಸೀಮಂತಿನಿಂದ ವಿಷಯವನ್ನು ತಿಳಿದು ನಿಶ್ಚಲ ದೇಶಕ್ಕೆ ಬಂದು ದುರಾಕ್ರಮಣ ನಡೆಸಿದ ದುಷ್ಟ ದುರ್ಜಯ ವಧಿಸಿದ್ದಾಯ್ತು, ಸೆರೆಮನೆಯಲ್ಲಿರುವ ತಂದೆಯವರ ಸೆರೆಯನ್ನೂ ಬಿಡಿಸಿದ್ದಾಯ್ತು, ಅವರಿಗೆ ವಿಷಯವನ್ನೆಲ್ಲ ತಿಳಿಸಿದೆ. ಓ, ಸೀಮಂತನಿಗೆ ಮಾತು ಕೊಟ್ಟು 8ನೇ ದಿವಸ ಇಂದು ನಾನು ಹೋಗದೆ ಇದ್ರೆ ಅವಳಿಗೆ ನಿರಾಶೆ ಆದಿತ್ತು, ಅದಕ್ಕಾಗಿ ಪಕ್ಷ ದಿವ್ಯಾಶ್ರಮವನ್ನೇ ಬಂದು ನಿಂತದ್ದೇ. ಓ, ಈ ನಾಡಿನ ಉದ್ಯಾನ ಚಾರಕರಲ್ಲಿ ಹೇಳಿ ಕಳುಹಿತಾಗಿದೆ, ಬರಬಹುದು ನಮ್ಮ ಮಾವಿಗೆ. ಸೀಮಂತಿನಿ ಅಪ್ಪ, ಶುಭವಾರ್ತೆಯನ್ನು ಕೇಳಿದೆಯ? ಏನಪ್ಪ? ನಿನ್ನ ಪತಿಯ ನನ್ನ ಅಳಿಯನಾಗಿರುವಂತಹ ಚಂದ್ರಾಂಗದ ಉಪವನದಲ್ಲಿ ಬಂದು ನೆಲೆಸಿಕೊಂಡಿದ್ದಾರಂತೆ. ಬಂದಿದ್ದಾರ? ಹೌದು, ಉಪವನದಲ್ಲಿ. ಹೌದು, ಹೋಗೋಣಪ್ಪ. ಎಲ್ಲಿದ್ದಾರೆ ನೋಡೋಣ. ಹೀಗ ಬಾ ಅಪ್ಪ. ಏನಪ್ಪ, ಯಾರಪ್ಪ, ಯಾರನ್ನು ತೋರಿಸ್ತೀರಪ್ಪ? ನೋಡು ನಿನ್ನ ಗಂಡ. ಏನ್ ನೋಡ್ಲಿಕ್ಕುಂಟಪ್ಪ? ನಾನು ನಿನ್ನ ಗಂಡ? ಅಯ್ಯೋ, ಛೀ ಛೀ ಛೀ, ಹಾಗೆಲ್ಲ ಹೇಳಬೇಡಿ, ಪಾಪ ಕಟ್ಟಿಕೊಳ್ಬೇಡಿ. ನನ್ನ ಗಂಡ ಅಂತ ಯಾರನ್ನ ತೋರಿಸ್ತೀರಲ್ಲ, ಇವರು ಸಿದ್ಧ ಪುರುಷರಲ್ವೇ? ಪೂಜೆಯ ಮುಕ್ತಾಯದ ವೇಳೆಯಲ್ಲಿ ಇದೋ ಪತಿಗಾಗಿ ವ್ಯಥೆ ಪಡಬೇಡ. ಇನ್ನು 8 ದಿನಗಳೊಳಗಾಗಿ ನಿನ್ನ ಪತಿಯು ಬರುತ್ತಾರೆ, ನಿನ್ನನ್ನು ಸಂತೈಸುತ್ತಾನೆ ಅಂತ ಹೇಳಿದವರು ಈ ಸಿದ್ಧ ಪುರುಷರು. ಹೌದಾ? ಇವರನ್ನು ಮಗಳೇ ನಿನ್ನ ಗಂಡ ಅಂತ ಹೇಳ್ತಿರಲ್ಲ, ಏನಪ್ಪ ಇದೆಲ್ಲ ನಿಮ್ಮ? ಗಾಬರಿ ಆಗಬೇಡಿ, ಅವಳು ಹೀಗೆ ಹೇಳುವುದಕ್ಕೂ ಕಾರಣ ಇದೆ. ಏನು? ಈ ರೀತಿ ಅವಳು ನನ್ನನ್ನ ಪತಿಯನ್ನು ಒಪ್ಪದೇ ಇರುವುದಕ್ಕೆ ಕಾರಣ ಹಿಂದೊಂದು ಘಟನೆ ನಡೆದಿದೆ. ಏನು ಘಟನೆ? ಘಟನೆ ಕಾಂತೆ, ಅಂದು ಯಮುನೆಯ ನೀರಿನಲ್ಲಿ ಕೊಚ್ಚೊಯ್ಯುತ್ತಿದ್ದ ನಾನು ನಾಗಲೋಕವನ್ನು ಸೇರಿದೆ. ನಾಗಲೋಕ ಅಂದ್ರೆ ಭೂಲೋಕಕ್ಕೆ ಬಂದಂತ ನಾಗ ಕನ್ನಿಕೆ ಓರ್ವಳು ನನ್ನನ್ನು ಅಲ್ಲಿಯವರೆಗೆ ಕರೆದೊಯ್ದಳು. ಆಮೇಲೆ ವಿಷಯ ತಿಳಿಸಿದಳು, ನನ್ನನ್ನು ಕಂಡು ಅವಳು ಮೋಹಗೊಂಡಳಂತೆ, ಮದುವೆಯಾಗಬೇಕು ಅಂತ ಕೇಳಿದಳು. ಮೊದಲು ಆಗುವುದಿಲ್ಲ ಅಂತ ತಿಳಿಸಿದೆ, ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾದಳು. ಆಗ ಸುಮ್ಮನಿರಬಹುದೇ, ನಿನಗೆ ಕುಂಕುಮ ಸೌಭಾಗ್ಯವನ್ನು ಉಳಿಸಿದವಳು ಆಕೆ, ವೈಧವ್ಯ ಬರದಂತೆ ಕಾರಣೀಕರ್ತಳಾದವಳು ಆಕೆ. ಅಂತವಳ ಆಸೆಯನ್ನು ಈಡೇರಿಸದೇ ಇದ್ರೆ ನಾನು ಕೃತಜ್ಞನಾದೆ. ಅವಳನ್ನು ಮದುವೆಯಾದೆ. ಬೇರೊಂದು ಮದುವೆ ಆಯ್ತಾ? ಆಯಿತು. ಈ ವಿಷಯವನ್ನು ತಿಳಿದು ಬಂದಂತ ಮಾವಯ್ಯ ಒಮ್ಮೆ ಕ್ರೋಧಗೊಂಡ. ತಕ್ಷಕ ಎಂಬುದು ಅವರ ಹೆಸರು, ನಿಮ್ಮ ಸ್ನೇಹಿತನಂತೆ ನನಗೆ ನಿಮ್ಮ ಅಳಿಯ ನಾನೆಂಬುದನ್ನು ತಿಳಿದು ದಿವ್ಯಾಶ್ವ ನೂರಾನೆಯ ಶಕ್ತಿ ಹಾಗೂ ಅರಿಭಯಂಕರವಾದ ಖಡ್ಗವನ್ನು ಇಟ್ಟಿದ್ದಾರೆ. ಆಮೇಲೆ ಅವರು ಕೊಟ್ಟಂತ ದಿವ್ಯಾಶ್ವವನ್ನೇರಿ ನದಿಯ ತಟಿಗೆ ಬಂದಾಗ
ವ್ರತ ಸಮಾರೋಪಕ್ಕೆಂದು ನೀನು ಅಲ್ಲಿಗೆ ಬಂದಿದ್ದೆ. ಹೌದು. ಅಲ್ಲಿ ನಿನಗೆ ನಾನು ಗಂಡನೆಂದು ತಿಳಿಸಲಿಲ್ಲ. ಯಾಕೆ ಯಾಕೆ ಪತಿಯ ಮನೆಗೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದಾಗ ನನ್ನ ತಂದೆಯವರ ಸ್ಥಿತಿಯನ್ನ ನೀನು ಅರಿಹಿದೆ. ನಾನು ಪತಿ ಅಂತ ಗೊತ್ತಾದ್ರೆ ಸಂತೋಷದಿಂದ ಕಾಲವನ್ನು ಕಳೆಯುವುದಕ್ಕೆ ನೀನು ಬಯಸಬಹುದು. ತಂದೆ ಸೆರೆಮನೆಯಲ್ಲಿ ಕೊಳೆಯುತ್ತಿರುವಾಗ ಪತ್ನಿಯೊಡನೆ ಸಂತೋಷದಿಂದ ಕಾಲ ಕಳೆಯುವುದು ಯಾವ ಕುಲಪುತ್ರನಿಗೆ ಯೋಗ್ಯವಾದ ಸತ್ಕುಲ ಪ್ರಸೂತನಿಗೆ ಯೋಗ್ಯವಾದ ಕಾರ್ಯ. ಹಾಗಾಗಿ ನಾನು ಒಬ್ಬ ಸಿದ್ಧಯೋಗಿ ಎಂಬುದಾಗಿ ತಿಳಿಸಿ ನೇರವಾಗಿ ನಿಷದಕ್ಕೆ ಹೋಗಿ ದುಷ್ಟ ದುರ್ಜಯನ ವಧಿಸಿ ತಂದೆಯ ಸೆರೆ ಬಿಡಿಸಿ ಇಲ್ಲಿಯವರೆಗೆ ಬಂದಿದ್ದೇನೆ. ನೀರಿನಲ್ಲಿ ಮಡಿಯಬೇಕಾದ ನಾನು ಈ ರೀತಿ ಬದುಕಿ ಬಂದೆ. ಅದರಲ್ಲಿಯೂ ಅನೇಕ ಶಕ್ತಿಯನ್ನ ಹಾಗೂ ದಿವ್ಯ ವಸ್ತುಗಳನ್ನ ಪಡೆದೆ ಎಂದರೆ ಇದರ ಅರ್ಥ ಇಷ್ಟೇ. ಕಾಣುವ ಜಗತ್ತಿನಲ್ಲಿ ಕಾಣದ ದೈವದ ಕೈವಾಡ ಹೊಂದಿದೆ. ಈ ಜಗವೆಲ್ಲ ಆ ಈಶನ ಇಚ್ಛೆಯಂತೆ ಕುಣಿಯುತ್ತದೆ ಎಂಬುದು ಸ್ಪಷ್ಟ ತಾನೇ? ಹೌದು ಸ್ವಾಮಿ, ಈಗ ತಿಳಿಯಿತು. ನಿಮ್ಮನ್ನು ಕಂಡಾಗ ಯಾವುದೋ ಒಂದು ಅವ್ಯಕ್ತ ಶಕ್ತಿಯ ಪ್ರೇರಣೆಯಾಯಿತು. ಹಾಗೆಯೇ ಯೋಚಿಸ್ತಾ ಯೋಚಿಸ್ತಾ ಯಾಕೆ ಯಾಕೆ ಅಂತ ನಾನು ಮೂರ್ಛೆ ಹೋದೆ. ರಮಣ, ನಾಗಲೋಕವನ್ನ ಸೇರಿದ್ರ ಪರಿಣಾಮವಾಗಿ ನಿಮಗೆ ಈ ಒಂದು ಯೋಗ್ಯತೆ. ನಿಜ ನುಡಿಯು ಸೀಮಂತಿನಿಯು ಕೇಳುತ್ತ ಮಾಡಿರಗೆ ಪರಮೇಶ್ವರನು ಕಪೆದೋರಿ ಎನಗೆ ಮಾಂಗಲ್ಯವನು ನೀಡಿದ ಎನಗೆ ಮಾಂಗಲ್ಯವನು ನೀಡಿದ ಪ್ರಾಣೇಶ್ವರ ಕಾಂತೆ ಮನಸ್ಸಿಗೆ ಸಮಾಧಾನವಾಯಿತು, ನೆಮ್ಮದಿ ಆಯಿತು. ಸ್ವಾಮಿ, ಸತ್ಕಾರದಿಂದ ಸಾಕಷ್ಟು ಫಲವನ್ನ ಪಡೆಯುವುದಕ್ಕೆ ಸಾಧ್ಯ ಇದೆ ಎಂದು ಸಹೃದಯಗಳ ಅಂಬೋಣ ಆ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟ ನಾನು ಸೋಮವಾರ ವ್ರತವನ್ನ ಬಿಡದೆ ಪಾಲಿಸುತ್ತಾ ಬಂದೆ. ನಾನು ಪ್ರಾಣೇಶ್ವರ, ಆ ವ್ರತವನ್ನ ಕೈಗೊಂಡುದರ ಪರಿಣಾಮವಾಗಿ ಮಾಂಗಲ್ಯ ಭಾಗ್ಯವನ್ನ ಪರಶಿವ ನನಗೆ ಕರುಣಿಸಿದ. ನಿಜ, ನೀವು ಬೇರೊಂದು ಮದುವೆ ಆಗಿದ್ದೀರಿ ಎಂಬ ಕಾರಣಕ್ಕಾಗಿ ಮತ್ಸರ ಪಡುವ ನಾನಲ್ಲ. ಖಂಡಿತ ನನಗೆ ಮಾಂಗಲ್ಯ ಭಾಗ್ಯವನ್ನ ಕರುಣಿಸಿದ್ದು ಪರಶಿವ ಅಲ್ಲ, ಅಗೊಳ್ಳಿ ನಾಗಕನ್ಯೆ ನಿಮ್ಮ ಕೈ ಹಿಡಿದವಳು ನನ್ನ ತಂಗಿ. ಆ ನನ್ನ ಸಹೋದರಿಯನ್ನು ಕರೆದುಕೊಂಡು ಬನ್ನಿ ಸ್ವಾಮಿ. ಮಂಗಲೋ